ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ ಬಿಕಾಮ್ನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಕರ್ವಾಲೋ ಅನ್ನೋ ಒಂದು ನಾವೆಲ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದನ್ನು ಬರೆದಿರೋದು ಪೂರ್ಣಚಂದ್ರ ತೇಜಸ್ವಿ ಅವರು. ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಪಾರ್ಟ್ 7ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಪಾರ್ಟ್ 8ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಪಾರ್ಟ್ 7ನಲ್ಲಿ ಏನಾಗಿತ್ತು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೇಲಿ ಜೇನು ಕಟ್ಕೋಬಿಟ್ಟಿತ್ತು. ಸೊ ಅವರೇನು ಅಂದ್ಕೊಳ್ತಾರೆ ಅಂದರೆ, ಓಕೆ ಈ ಥರ ಮಂದಣ್ಣನ ಕರೆಸಿ ಅದನ್ನು ತೆಗೆಸ್ಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಅಂದರೆ ಬೇರೆ ಕಡೆ ಅದನ್ನು ವರ್ಗಾವಣೆ ಮಾಡಿ ಅಲ್ಲಿ ಜೇನನ್ನ ಸಾಕಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಬಟ್ ಅವ್ರಿಗೆ ಅವಾಗ ಮಂದನ್ನ ಸಿಗೋದೇ ಇಲ್ಲ, ಅವರು ಅಲ್ಲಿ ಬೈಕೊಂಡು ಸುಮ್ಮನೆ ಆಗೋಗ್ತಾರೆ. ಸೊ ನೆಕ್ಸ್ಟ್ ಪಾರ್ಟ್ 8ಅಲ್ಲಿ ಏನಾಗುತ್ತೆ ಅಂದರೆ, ಅಕಸ್ಮಾತಾಗಿ ಒಂದು ದಿವಸ ಮಂದಣ್ಣ ಸಿಕ್ಬಿಡ್ತಾರೆ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ. ಆಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಕೇಳ್ತಾರೆ, ಏನಾಯಿತು, ಯಾಕೆ ಬರಲೇ ಇಲ್ವಲ್ಲ ಮನೆ ಕಡೆ, ಮನೆ ಕಡೆಯೂ ಬರಲಿಲ್ಲ, ಈ ಕಡೆ ಕರ್ವಾಲೋ ಅನ್ನೋ ವ್ಯಕ್ತಿಗೂ ಸಹ ನೀನು ಕಾಣಿಸ್ಲಿಲ್ವಲ್ಲ, ಎಲ್ಲ ಹೋಗಿದ್ದೆ ನೀನು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಈ ಮಂದನ್ನ ಇದ್ದವನು, ಇಲ್ಲ ಸರ್ ಮನೇಲೇ ಇದ್ದೆ, ನಾರ್ವೆಲೇ ಇದ್ದೆ ಅಂತ ಹೇಳಿ ಹೇಳ್ತಾರೆ. ಆಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಹೇಳ್ತಾರೆ, ನಿನ್ನ ಇದ್ದರೆ ಕರ್ಕೊಂಡು ಬಾ ಅಂತ ಹೇಳಿ ನಾರ್ವೆ ರಾಮಣ್ಣ ಇದ್ದಾನಲ್ಲ, ಸೊ ಅವನಿಗೆ ಹೇಳಿದ್ದೆ. ಅವನು ಹೇಳ್ತಾ, ಇಲ್ಲ ನನಗೆ ಅವನಿಗೆ ಸ್ವಲ್ಪ ಮನಸ್ತಾಪ ಇದೆ, ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಯಾರಿದ್ದಾರೋ ಅವ್ರನ್ನ ಕಳಿಸ್ತೀನಿ ಅವನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿದ್ರಲ್ಲ. ಅವರು ಬಂದು ಕೇಳಿದಾಗ ನೀನು ಯಾಕೆ ಬರಲ್ಲ ಅಂತ ಹೇಳಿದೆ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವ್ರು ಕೇಳ್ತಾರೆ. ಆಗ ಮಂದನ ಇದ್ದವನು, ಇಲ್ಲ ಇಲ್ಲ ನಾನು ಯಾರು ಕೂಡ ಬಂದು ಕರೆದಿಲ್ಲ, ಇಲ್ಲಿ ಮನಸ್ತಾಪ ಆಗೈತೆ. ಹೌದು, ಏನು ಮನಸ್ತಾಪ ಅಂತ ಹೇಳಿ ನೀವು ನಾರ್ವೆ ರಾಮಣ್ಣವ್ರಿಗೆ ಕೇಳಿದ್ರಾ ಅಂತ ಹೇಳಿ ಈ ಒಂದು ಮಂದಣ್ಣ ಇದ್ದವನು ಹೇಳ್ತಾನೆ. ಆಗ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ, ಅವ್ರು ಅಂದ್ಕೊಳ್ತಾರೆ ಏನು ಅಂದರೆ, ಮೇ ಬಿ ಈ ಮದುವೆ ವಿಷಯ ಇದೆಯಲ್ಲ, ಆ ಮದುವೆ ವಿಷಯಕ್ಕೇ ಮೇ ಬಿ ಮನಸ್ತಾಪ ಆಗಿರ್ಬೋದು, ಅದಕ್ಕೆ ಅವರು ಆ ಒಂದು ವಿಷಯನ ಅಲ್ಲೇ ಬಿಟ್ಬಿಡ್ತಾರೆ. ಆಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಮಂದಣ್ಣಂಗೆ ಹೇಳ್ತಾರೆ ಏನು ಅಂದರೆ, ಕರ್ವಾಲೋ ಅವರು ನಿಮ್ಮನ್ನ ಅವತ್ತಿಂದ ಹುಡುಕ್ತಾನೆ ಇದ್ದರು, ಕರ್ವಾಲೋನ ಯಾಕೆ ನೀನು ಭೇಟಿ ಮಾಡಲಿಲ್ಲ ಅಂತ ಹೇಳಿ ಮಂದಣ್ಣನ ಕೇಳ್ತಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಮಂದಣ್ಣ ಹೇಳ್ತಾನೆ ಏನು ಅಂದರೆ, ನಾನು ಕರ್ವಾಲ ಅವ್ರಿಗೆ ಶಿಷ್ಯನಾಗಿದ್ದೀನಿ, ಇಷ್ಟು ದಿವಸ ಅವ್ರು ಏನೇ ಕೆಲಸ ಹೇಳಿದ್ರು ಸಹ ನಾನು ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಇವ್ರು ಈ ಥರ ಮಾಡ್ಬೋದಾ ಹೇಳಿ ಸರ್ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಕೇಳ್ತಾರೆ. ಆಗ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಡೌಟ್ ಆಗುತ್ತೆ ಏನು ಅಂದರೆ, ಇವ್ರನ್ನ ಮಂದಣ್ಣನ ಯಾವಾಗಲೂ ಕರ್ವಾಲ ಅವರು ಶಿಷ್ಯ ಅಂತ ಒಪ್ಕೊಳ್ತಿದ್ರು, ಹಾಗೆ ಮಗ ಅಂತ ಒಪ್ಕೊಳ್ತಿದ್ರು, ಅಂಥ ಕೆಲಸ ಏನು ಮಾಡ್ಬೋದು ಅಂತ ಹೇಳಿ ಕುತೂಹಲದಿಂದ ಕೇಳ್ತಾರೆ, ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಆಗ ಮಂದಣ್ಣ ಹೇಳ್ತಾನೆ ಏನು ಅಂದರೆ, ಪಿಯೋನ್ ಕೆಲಸ ಅನ್ನೋದೊಂದು ಖಾಲಿ ಇತ್ತು. ಸೊ ಅವರೇನು ಅಂದ್ಕೊಳ್ತಾರೆ ಅಂದರೆ, ಕರ್ವಾಲೋ ಅವರು ಇವ್ರಿಗೆ ಅಪ್ರೋಚ್ ಮಾಡ್ಬೋದು ಅಂದರೆ ಮಂದಣ್ಣನಿಗೆ ಆ ಕೆಲಸ ಕೊಡಿಸ್ಬೋದು ಅಂತ ಹೇಳಿ ಮಂದಣ್ಣ ಅಂದ್ಕೊಂಡಿರ್ತಾನೆ. ಬಟ್ ಕರ್ವಾಲೋ ಏನು ಮಾಡ್ತಾರೆ ಅಂದರೆ, ಆ ಕೆಲಸನ ಅವ್ರ ಜಾತಿಯ ಒಬ್ಬ ಹುಡುಗನ ಕೊಡಿಸ್ಬಿಟ್ಟಿರ್ತಾರೆ. ಸೊ ಆವಾಗ ಮಂದಣ್ಣ ಅಂದ್ಕೊಳ್ತಿರ್ತಾನೆ, ಈ ಕೆಲಸ ನನಗೆ ಕೊಡಿಸ್ಬೋದಿತ್ತಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ. ಅದಕ್ಕೆ ಕರ್ವಾಲೋ ಏನು ರಿಪ್ಲೈ ಮಾಡಿರ್ತಾರೆ ಅಂದರೆ, ನಿನಗಾದರೆ ಮದುವೆನೂ ಇಲ್ಲ, ಮಕ್ಕಳು ಇಲ್ಲ, ಏನೂ ಇಲ್ಲ, ನಿಂಗೆ ಸುಮ್ಮನೆ ಯಾಕೆ ಕೆಲಸ ಅಲ್ಲ, ಅದ್ರ ಪದಲು ಅವನಿಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಅದೇ ರೀಸನ್ಗೆ ಅವನು ಕೊಡಿಸ್ದೆ ಅಂತ ಹೇಳಿ ಕರ್ವಾಲೋ ಹೇಳಿದ್ರು. ಈ ಥರ ಮಾಡ್ಬೋದಾ ಸರ್ ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಕೇಳ್ತಾನೆ. ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಹೇಳ್ತಿರ್ತಾನೆ ಮಂದನ ಏನು ಅಂದರೆ, ಇವರು ಜ್ಯೋತಿಷ್ಯ ಅವರು ಹೇಳಿರ್ತಾರಂತೆ ಏನು ಏನು ಅಂದರೆ, ಈ ತಿಂಗಳಲ್ಲಿ ಮದುವೆ ಆದರೆ ನಿಮಗೆ ಮದುವೆ ಆದಂಗೆ, ಇಲ್ಲ ಅಂದರೆ ಇನ್ನೂ ಬರೋ 6 ತಿಂಗಳವರೆಗೂ ಇನ್ನೂ ಯಾವುದು ಒಳ್ಳೆ ಡೇಟ್ ಇಲ್ಲ ಅಂತ ಹೇಳಿ ಅವ್ರು ಹೇಳಿರ್ತಾರೆ. ಆವಾಗ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಅನಿಸುತ್ತೆ ಏನು ಅಂದರೆ, ಇವನು ಅವನ ಮದುವೆ ವಿಷಯಕ್ಕೆ ಎಲ್ಲಾರನ್ನು ಕೂಡ ಸಿಗಿಸ್ಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ತಿದ್ದಾನೆ. ಅಂದರೆ ಏನಕ್ಕಾರು ಒಂದು ಲಿಂಕ್ ಮಾಡಿಕೊಂಡು ಎಲ್ಲರನ್ನು ಸಹ ಅವ್ನು ಮದುವೆ ವಿಷಯದಿಂದ, ಅವನಿಗೆ ಮದುವೆ ಆಗ್ತಿಲ್ಲ ಅನ್ನೋ ರೀಸನೇ ಇವ್ರುಗಳಿಂದ ಅಂತ ಹೇಳಿ ಸಿಗಿಸ್ಬೇಕು ಅಂತ ಹೇಳಿ ಅವನು ಅಂದ್ಕೊಳ್ತಿರ್ಬೋದು ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವ್ರು ಅಂದ್ಕೊಳ್ತಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ಏನು ಅಂದರೆ, ನೀನು ಹೇಳ್ತಿದ್ದಲ್ಲ ಮಂದಣ್ಣ, ನಿಮ್ಮ ಈ ಒಂದು ಕರ್ವಾಲೋ ಇದ್ದವರು ನನಗೆ ಗುರು ಥರ, ಅಪ್ಪನ ಥರ, ಎಲ್ಲ ಥರ ಟ್ರೀಟ್ ಮಾಡೋರೆ ಅಂತ ಹೇಳ್ತಿದ್ದಲ್ಲ, ಮತ್ತು ಈ ಜಾತಿ ಅನ್ನೋ ವಿಷಯನ ಅವ್ರು ಹೆಂಗೆ ತರ್ತಾರೆ ಅಂತ ಹೇಳಿ ಕೇಳ್ತಾರೆ. ಆವಾಗ ಇವರು ಹೇಳ್ತಾರೆ, ಇಲ್ಲ ಈ ಥರ ಮಾಡಿದ್ರು, ಅದಕ್ಕೆ ನಂಗೆ ತುಂಬ ಬೇಜಾರಾಗೋಗುತ್ತೆ ಅಂತ ಹೇಳಿ ಮಂದಣ್ಣ ಹೇಳ್ತಿರ್ತಾನೆ. ಆಗ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಅನಿಸುತ್ತೆ ಏನು ಅಂದರೆ, ಮೇ ಬಿ ಅವ್ನು ಫುಲ್ ಬೇಜಾರಲ್ಲಿದ್ದಾನೆ, ಸೊ ಸ್ವಲ್ಪ ಸಮಾಧಾನ ಮಾಡೋಣ ಅಂದ್ಕೊಂಡು ಆವಾಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಏನು ಮಾಡ್ತಾರೆ ಅಂದರೆ, ಬಿಡು ಮಂದಣ್ಣ, ಇದೆಲ್ಲ ಆಗಿದ್ದಾಗಿದೆ, ಸೊ ಇವಾಗ ನೀನೇನು ಮಾಡು ಅಂದರೆ, ನೀನು ಈ ಥರ ಅಲ್ಕೊಂಡಿದ್ರೆ ಆಗುತ್ತಾ, ಏನಾದ್ರು ಒಂದು ಕೆಲಸ ಮಾಡು, ಹೋಗಿ ಕೆಲಸ ಹುಡ್ಕೊಂಡು ಹೋಗಿ ಮಾಡು ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವ್ರು ಹೇಳ್ತಾರೆ. ಆಗ ಮಂದಣ್ಣ ಇದ್ದವನು ಅವನಿಗೆ ಒಂಥರ
ತುಂಬ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಏನಕ್ಕೆ ಅಂದರೆ ಇವ್ರು ಈ ಥರ ಹೇಳ್ತಿದ್ದಾರಲ್ಲ ನನ್ನ ಬಗ್ಗೆ ಅಂತ ಹೇಳಿ ಅವನಿಗೆ ತುಂಬ ಖುಷಿ ಆಗೋಗುತ್ತೆ. ಸೊ ಆವಾಗ ಮಂದನ ಹೇಳ್ತಾನೆ ಏನು ಅಂದರೆ, ಈ ಥರ ನಾರ್ವೆ ರಾಮಣ್ಣ ಅನ್ನೋರು ಏನಾದ್ರು ಸಿಕ್ಕಿದ್ರೆ ಹೇಳಿ ಅವ್ರ ಮಗಳನ್ನ ನನ್ನ ಜೊತೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಾನೆ. ಯಾಕೆಂದರೆ ಅವ್ರ ಮಗಳಿಗೆ ಇವರಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅವರು ಆ ಒಂದು ಹುಡುಗಿ ಏನು ಆಗಿರ್ತಾಳೆ ಅಂದರೆ, ಈ ಒಂದು ಮಂದಣ ಏನಾದ್ರು ಕರೆದ್ರೆ ಸಾಕು ಅವಳು ಓಡಿ ಬಂದು ಮದುವೆ ಆಗೋ ಒಂದು ರೇಂಜಲ್ಲೂ ಸಹ ಇರ್ತಾಳೆ. ಸೊ ಆವಾಗ ಹೇಳ್ತಿರ್ತಾನೆ ಮಂದಣ, ಅಕಸ್ಮಾತ್ ಏನಾದ್ರು ಸಿಕ್ಕಿದ್ರೆ ಪ್ಲೀಸ್ ಹೇಳಿ ನನ್ನ ಮದುವೆ ಆಗೋಕ್ಕೆ ಅಂತ ಹೇಳಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಪೂರ್ಣಚಂದ್ರ ತೇಜಸ್ವಿಯವರು ಸರಿ ಆಯಿತು, ಅವ್ರು ಏನಾದ್ರು ಸಿಕ್ಕಿದ್ರೆ ನಾನು ಹೇಳ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಪೂರ್ಣಚಂದ್ರ ತೇಜಸ್ವಿಯವ್ರು ಹೇಳ್ತಾರೆ, ಹೋಗು ಫಸ್ಟು ಕರ್ವಾಲನ್ನು ಮೀಟ್ ಮಾಡ್ಕೊಂಡು ಬಾ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಪೂರ್ಣಚಂದ್ರ ತೇಜಸ್ವಿಯವರು ಮಂದಣ್ಣಂಗೆ ಸರಿ ಆಯಿತು ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಇದಾಗಿ ತುಂಬ ದಿವಸಗಳಾದರೂ ಪೂರ್ಣಚಂದ್ರ ತೇಜಸ್ವಿಯವರಿಗೆ ನಾರ್ವೆ ರಾಮಣ್ಣ ಸಿಕ್ಕಲಿಲ್ಲ. ಸೊ ಅವರು ಈ ಒಂದು ಮಂದಣ್ಣನ ವಿಷಯ ಹೇಳೋದು ಸಹ ಮರ್ತೋಗ್ತಾರೆ. ಇದಾದಮೇಲೆ ಒಂದು ದಿವಸ ಏನಾಗುತ್ತೆ ಅಂದರೆ, ಪೂರ್ಣಚಂದ್ರ ತೇಜಸ್ವಿಯವರು ಗದ್ದೆಲಿ ಕೆಲಸ ಮಾಡ್ತಿರ್ತಾರೆ. ಆವಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ ಅಥವಾ ಅಪರಿಚಿತ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಸೀದಾ ಪೂರ್ಣಚಂದ್ರ ತೇಜಸ್ವಿಯವ್ರ ಬಳಿ ಬರ್ತಾನೆ. ಅವನು ಫಸ್ಟೇ ಹೋಗಿ ಪೂರ್ಣಚಂದ್ರ ತೇಜಸ್ವಿಯವ್ರ ಮನೆಗೆ ಹೋಗಿ ಕೇಳಿರ್ತಾರೆ ಎಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಅಂತ. ಸೊ ಆ ಮನೆಯವರು ಏನು ಮಾಡಿರ್ತಾನೆ ಅಂದರೆ, ಈ ಥರ ಗದ್ದೆಯಲ್ಲಿದ್ದಾರೆ ಹೋಗು ಅಂತ ಹೇಳಿ ಕಳಿಸಿರ್ತಾರೆ. ಆಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಸೀದಾ ಪೂರ್ಣಚಂದ್ರ ತೇಜಸ್ವಿಯವ್ರ ಬಳಿ ಬಂದು ಅವನು ಹೇಳ್ತಾನೆ, ಈ ಥರ ನನ್ನ ಹೆಸರು ಒಂದು ಪ್ರಭಾಕರ್ ಅಂತ. ಸೊ ನಾನು ಇವಾಗ ಚಿಕ್ಕಮಗಳೂರಲ್ಲಿ ರೇಡಿಯೋ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವಾಗ ನಾನು ಯೂಶ್ವಲಿ ಈ ಒಂದು ಕರ್ವಾಲ್ ಅವರ ಶಿಷ್ಯನಾಗಿದ್ದೀನಿ. ಅವ್ರಿಗೆ ಏನಾದ್ರು ಫೋಟೋಗ್ರಫಿ ಮಾಡಬೇಕು ಅಂದರೆ ಅಥವಾ ಏನಾದ್ರು ವಿಷಯ ಇದ್ದರೆ ನನ್ನೇ ಕರೆಯೋದು. ನನಗೆ ಸರ್ಕಾರದಿಂದ ಏನು ಗ್ರ್ಯಾಂಡ್ಸ್ ಏನೂ ಆಗಿಲ್ಲ. ಸೊ ನನ್ನ ಒಂದು ಅಮೌಂಟಿಂದಲೇ ನಾನು ಎಲ್ಲ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ನನಗೆ ಇರೋಕ್ಕೆ ಜಾಗ ಇಲ್ದಿರೋ ರೀಸನಿಂದ ನಾನೇನು ಮಾಡಿದ್ದೀನಿ, ಇದರಲ್ಲ ಆ ಒಂದು ಲ್ಯಾಬಲ್ಲೇ ಒಂದು ಚಿಕ್ಕದಾಗಿ ಒಂದು ಡಾರ್ಕ್ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಪೂರ್ಣಚಂದ್ರ ತೇಜಸ್ವಿಯವ್ರಿಗೆ ಅನಿಸುತ್ತೆ, ಏನು ಇವನು ನನ್ನ ಹುಡ್ಕೊಂಡು ಬಂದಿರೋದಿದ್ದಾನಲ್ಲ. ಸೊ ಏನು ಮೇ ಬಿ ಏನು ರೀಸನ್ ಇರ್ಬೋದು, ಮೇ ಬಿ ಕರ್ವಾಲೋ ಅವರು ಏನಾದ್ರು ಹೇಳಿ ಕಳಿಸಿರ್ಬೋದಾ ಅಂತ ಹೇಳಿ ಕೇಳ್ತಾರೆ ಆ ಒಂದು ವ್ಯಕ್ತಿನ. ಸೊ ಆವಾಗ ಪ್ರಭಾಕರ್ ಇದ್ದವರು ಹೇಳ್ತಾರೆ, ಏನಿಲ್ಲ ನೀವು ತುಂಬ ದಿವಸ ಆಯ್ತಲ್ಲ ಕರ್ವಾಲೋ ಅವರು ಕಾಣಿಸ್ಕೊಳ್ಳಿಲ್ವಲ್ಲ. ಸೊ ಕರ್ವಾಲೋ ಏನಂದರು ಅಂದರೆ, ಅವ್ರು ಹೋಗಿ ನೋಡ್ಕೊಂಡು ಬಾ, ಅಕಸ್ಮಾತ್ ಅವ್ರು ಏನಾದ್ರು ಗದ್ದೆ ಏನಾದ್ರು ಮಾರ್ಬಿಟ್ಟು ಬೇರೆ ಎಲ್ಲರೂ ಹೋಗಿದಾರಾ, ಮೇ ಬಿ ಅದೇ ರೀಸನ್ಗೆ ಇಲ್ಲಿಗೆ ಬಂದಿಲ್ವೇನೋ, ಹೋಗಿ ಒಂದು ಸತಿ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಅದೇ ಥರ ಈ ಒಂದು ಮಂದಣ್ಣನೂ ಅಷ್ಟೇ ತುಂಬ ದಿವಸಗಳಿಂದ ಬಂದಿಲ್ಲ. ಸೊ ಅವ್ರ ವಿಷಯನೂ ಹೋಗಿ ವಿಚಾರಿಸ್ಕೊಂಡು ಬಾ ಅಂತ ಹೇಳಿ ನನ್ನ ಕಳಿಸಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಪೂರ್ಣಚಂದ್ರ ತೇಜಸ್ವಿಯವ್ರಿಗೆ ಅನಿಸುತ್ತೆ, ಏನು ಅಂದರೆ ಮಂದಣ್ಣ ನನಗೆ ಸಿಕ್ಕಿ ಅವತ್ತು ನಾನು ಅಷ್ಟು ಹೇಳಿದ್ದೀನಿ. ಆಗ ಪ್ರಭಾಕರ್ಗೆ ಹೇಳ್ತಾರೆ ಈ ಥರ, ಲೈಕ್ ಅವತ್ತು ಮಂದಣ್ಣ ಸಿಕ್ಕಿದ ನಾನು ತುಂಬ ಹೇಳಿದ್ದೀನಿ, ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬಾ ಅಂತ. ಆದರೂ ಅವನಿಗೆ ಮೀಟೇ ಮಾಡಿಲ್ವಲ್ಲ, ಅವನಿಗೆ ತುಂಬ ಕೊಬ್ಬು ಜಾಸ್ತಿ ಆಗಿರ್ಬೋದು ಅಂತ ಹೇಳಿ ಹೇಳ್ತಾರೆ. ಆಗ ಪ್ರಭಾಕರ್ ಹೇಳ್ತಾನೆ, ಹೌದು ಸರ್, ನಾನು ಕೂಡ ಹೀಗೆ ಅಂದೆ ಕರ್ವಾಲ್ ಅವ್ರಿಗೆ, ಈ ಥರ ಅವನಿಗೆ ಕೊಬ್ಬು ಜಾಸ್ತಿ ಆಗಿರ್ಬೋದು, ಮೇ ಬಿ ಅದೇ ರೀಸನ್ಗೆ ಅವ್ನು ಬಂದಿಲ್ವೇನೋ ಅಂತ ಹೇಳಿ ಅಂದೆ. ಅದಕ್ಕೆ ಕರ್ವಾಲೋ ಇದ್ದವ್ರು ನನಗೆ ಬೈದ್ಬಿಟ್ರು, ಏನು ಅಂದರೆ ನೀವೇನು ಸ್ಕೂಲ್ ಹುಡುಗರಲ್ಲ ಈ ಥರ ಎಲ್ಲ ಮಾಡೋಕ್ಕೆ, ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಆ ಒಂದು ಪ್ರಭಾಕರ್ ಹೇಳ್ತಾನೆ ಪೂರ್ಣಚಂದ್ರ ತೇಜಸ್ವಿಯವ್ರಿಗೆ. ಪೂರ್ಣಚಂದ್ರ ತೇಜಸ್ವಿಯವ್ರು ಹೇಳ್ತಾರೆ ಏನು ಅಂದರೆ, ಕರ್ವಾಲೋ ಹೇಳಿದ ಥರನೇ ನಾವು ಜವಾಬ್ದಾರಿಯಿಂದ ಮಾತಾಡ್ಬೋದು. ಬಟ್ ಏನು ಅಂದರೆ, ಇವಾಗ ಪೂರ್ಣಚಂದ್ರ ತೇಜಸ್ವಿಯವರು ಏನು ಹೇಳ್ತಾರೆ ಅಂದರೆ, ಕರ್ವಾಲೋ ಅವರು ಮಂದಣ್ಣನ ಜೊತೆ ಜಾಸ್ತಿ ಸೇರಿರೋ ರೀಸನಿಂದ ತುಂಬ ಜನ ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ಮಂದಣ್ಣನ ಬಗ್ಗೆ ಮತ್ತು ಕರ್ವಾಲೋ ಅವ್ರ ಬಗ್ಗೆ ತುಂಬ ಬೇರೆ ಬೇರೆ ಏನೇನೋ ಮಾತಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಪ್ರಭಾಕರ್ ಇದ್ದವನು ಹೇಳ್ತಾನೆ ಏನು ಅಂದರೆ, ಹೌದು ಸರ್, ಈ ಒಂದು ಮಂದಣ್ಣನ ಜೊತೆ ಸೇರಿಕೊಂಡಿರೋ ರೀಸನಿಂದ ಕರ್ವಾಲೋ ಏನು ಅಂತ ಹೇಳಿ ತುಂಬ ಜನ ಬೇರೆ ಬೇರೆ ಥರ ಮಾತಾಡ್ಕೊಳ್ತಿದ್ದಾರೆ. ಬಟ್ ಈ ಒಂದು ಮಂದಣ ಏನು ಮಾಡ್ತಾನೆ ಅಂದರೆ, ಯಾವಾಗಾದ್ರು ನೋಡಲಿ ಏನಾದ್ರು ಒಂದು ರೀಸನಿಂದ ಸಿಗಾಕೋಬೇಕು ಅನ್ನೋ ರೀಸನಿಂದನೋ ಅಥವಾ ಅವನೇನೋ ಜಂಬ ಕೊಟ್ಕೋಬೇಕು ಅನ್ನೋ ರೀಸನಿಂದನೋ ಯಾರ ಹತ್ರ ಆದರೂ ಏನಾದ್ರು ಹೇಳಿಬಿಟ್ಟು ಅವನು ಸಿಗಾಕೊಳ್ತಾನೆ ಇದ್ದಾನೆ. ಮೊನ್ನೆನೂ ಏನಾಯಿತು ಅಂದರೆ, ಈ ಒಂದು ಬ್ಯಾಂಡ್ ಬಾರಿಸಿದ್ನಲ್ಲ, ಆ ರೀಸನಿಂದನೇ ಆ ಒಂದು ಜೇನುಡಗಳೆಲ್ಲ ಎದ್ದು ಮಿನಿಸ್ಟರ್ಗೆಲ್ಲ ಕಚ್ಚೈತೆ, ನನ್ನ ಒಂದು ಬ್ಯಾಂಡಿಂದನೇ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದವನೇ. ಅದೇ ರೀಸನಿಂದ ಏನಾಯಿತು ಅಂದರೆ, ಪೊಲೀಸವರೆಲ್ಲ ಬಂದು ಅವನ್ನೆಲ್ಲ ಅರೆಸ್ಟ್ ಎಲ್ಲ ಮಾಡೋಕ್ಕೆ ಹೋದರು. ಬಟ್ ಅವನಿಗೆ ಕರ್ವಾಲೋ ಅವರು ಪರಿಚಯ ಇದ್ದಾರೆ ಅನ್ನೋ ಒಂದೇ ರೀಸನಿಂದ ಏನಾಯಿತು ಅಂದರೆ, ಪೊಲೀಸವ್ರು ಬಿಟ್ಬಿಟ್ಟು ಕಳಿಸಿದ್ದಾರೆ. ಹಾಗೆ ನನ್ನ ಬಂದು ವಿಚಾರಿಸ್ಕೊಂಡ್ರು ಪೊಲೀಸವರು, ಈ ಥರ ಏನು ಕರ್ವಾಲೋ ಅವ್ರು ಯಾಕೆ ಒಂದು ಮೀಟಿಂಗ್ನ ಅಟೆಂಡ್ ಆಗಿಲ್ಲ, ಯಾಕೋ ಒಂದು ಫಂಕ್ಷನ್ನ ಅಟೆಂಡ್ ಆಗಿಲ್ಲ ಅಂತ ಎಲ್ಲ ಹೇಳಿ ಕೇಳಿದ್ರು. ಬಟ್ ನನಗೇನು ಗೊತ್ತಿತ್ತು, ನಾನು ಹೇಳಿದೆ ಇಲ್ಲ ಈ ಥರ ಏನೋ ಒಂದು ರಿಸರ್ಚ್ ಮೇಲೋ ಅಥವಾ ಏನಾದ್ರು ಒಂದು ರೀಸನಿಂದ ಹೋಗಿರ್ಬೋದು ಅಂತ ಹೇಳಿ ನಾನು ಹೇಳಿದ್ದೀನಿ ಅಂತ ಹೇಳಿ ಈ ಒಂದು ಪ್ರಭಾಕರ್ ಅವರು
ಪೂರ್ಣಚಂದ್ರ ತೇಜಸ್ವಿ ಮತ್ತು ಪ್ರಭಾಕರ್ ಇಬ್ಬರು ನಡ್ಕೊ ಹೋಗ್ಬೇಕಾದ್ರೆ ಹೇಳ್ತಾರೆ ಈ ಒಂದು ಮಾತುಗಳನ್ನ. ಪೂರ್ಣಚಂದ್ರ ತೇಜಸ್ವಿ ಅವ್ರು ಅಂದ್ಕೊಳ್ತಾರೆ ಏನು ಅಂದರೆ, ಈ ಥರ ಮಂದಣ್ಣ ಸಿಕ್ಕಿ ನನಗೆ ಹೇಳಿರೋ ವಿಷಯ ಎಲ್ಲ ಈ ಒಂದು ಪ್ರಭಾಕರ್ಗೆ ಹೇಳಲ್ಲ ಬೇಡವಾ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಅನಿಸುತ್ತೆ ಏನು ಅಂದರೆ, ಈ ಒಂದು ಪ್ರಭಾಕರ್ ಅನ್ನೋ ವ್ಯಕ್ತಿ ತುಂಬ ತುಂಬ ಶಾಂತ ಸ್ವಭಾವದವನು ಅನಿಸ್ತಿರುತ್ತೆ ಅವ್ರಿಗೆ. ಅವ್ರು ಅಂದ್ಕೊಳ್ತಾರೆ ಮೇ ಬಿ ಈ ಒಂದು ವಿಷಯನ ಹೇಳಿದ್ರೆ ಅವನು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವರು ಆ ಒಂದು ವಿಷಯನ ಹೇಳ್ತಾನೆ. ಏನು ಅಂದರೆ, ಈ ಥರ ಕರ್ವಾಲೋ ಅವರು ಪಿಯೋನ್ ಕೆಲಸ ಕೊಡಿಸ್ಲಿಲ್ವಲ್ಲ, ಅದೇ ರೀಸನಿಂದ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ಈ ಒಂದು ಮದುವೆ ವಿಷಯನೂ ಸಹ ಹೇಳ್ತಾರೆ. ಆವಾಗ ಈ ಒಂದು ಪ್ರಭಾಕರ್ ಇದ್ದವ್ರು ಏನು ಹೇಳ್ತಾರೆ ಅಂದರೆ, ಹೌದಾ, ಮೇ ಬಿ ಅದೇ ರೀಸನ್ಗೆ ಅನಿಸುತ್ತೆ ಅವನು ಮಂದಣ್ಣ ಇದ್ದವನು ಒಂದು ಫೋಟೋ ತೆಕ್ಕೊಡಿ ಅಂತ ಹೇಳಿ ಬಂದಿದ್ದ. ಅದು ಯಾವ ಥರ ಫೋಟೋ ಅಂದರೆ, ಒಂದು ಫಿಲ್ಮಿ ರೇಂಜಲ್ಲಿ ಇರೋ ಥರ ಫೋಟೋ ಬೇಕು ಅಂತ ಹೇಳಿ ಬಂದಿದ್ದ. ಮೇ ಬಿ ಇದೇ ರೀಸನ್ಗೆ ಅನಿಸುತ್ತೆ ಅಂತ ಹೇಳಿ ಪ್ರಭಾಕರ್ ಅಂದ್ಕೊಳ್ತಾನೆ. ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ಪ್ರಭಾಕರ್ ಇಬ್ಬರು ಹೋಗಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೇಲಿ ಕೂತ್ಕೊಂಡು ಹೆಂಗಾರು ಮಾಡಿ ಮಂದಣ್ಣನಿಗೆ ಹೇಗಾರು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಆಗ ಅವರೇನು ಅಂದ್ಕೊಳ್ತಾರೆ ಅಂದರೆ, ಓಕೆ, ಈ ಥರ ನಾರ್ವೇ ರಾಮಣ್ಣನ ಕರೆಸಿ ಅವನಿಗೆ ಏನಾದ್ರು ಹೇಳೋಣ, ಈ ಥರ ಮಂದಣ್ಣನ ಮದುವೆ ಮಾಡ್ಕೊಳ್ಳೋ ವಿಷಯದ ಬಗ್ಗೆ ಕೇಳೋಣ ಅಂತ ಹೇಳಿ ಅಂದ್ಕೊಳ್ತಾರೆ. ಆಗ ಸರಿ ಅಂದ್ಬಿಟ್ಟು ಅಲ್ಲೇ ಇದ್ದಿದ್ದ ಪ್ಯಾರನ್ನು ಕಳಿಸ್ತಾರೆ, ಹೋಗಿ ನಾರ್ವೇ ರಾಮಣ್ಣನ ಕರ್ಕೊಂಡು ಬಾ ಅಂತ ಹೇಳಿ. ಅವನು ಹೋಗಿ ರಾಮಣ್ಣನ ಕರ್ಕೊಂಡು ಬರ್ತಾನೆ. ರಾಮಣ್ಣನ ಕರ್ಕೊಂಡು ಬಂದಿದ ತಕ್ಷಣ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಏನು ಅಂದರೆ, ಈ ಒಂದು ಮಂದಣ್ಣಂಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು, ಅವನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ನಿನ್ನ ಮಗಳನ್ನ ಅಂತ ಹೇಳಿ ಹೇಳ್ತಾನೆ. ಆಗ ನಾರ್ವೇ ರಾಮಣ್ಣ ಇದ್ದವರು ಹೇಳ್ತಾರೆ ಏನು ಅಂದರೆ, ಇಲ್ಲ, ಯಾಕೆ ಅಂದರೆ ಇವಾಗ ಅವನು ಯಾವಾಗಲೂ ಕೂಡ ಕಾಡು ಅಲ್ಲಿ ಇಲ್ಲಿ ಅಂತ ಎಲ್ಲ ಓಡಾಡಿಕೊಂಡು ಈ ಒಂದು ಕರ್ವಾಲೋ ಅವ್ರಿಗೆ ಹುಳಗಳನ್ನೆಲ್ಲ ಸಪ್ಲೈ ಮಾಡಿಕೊಂಡೇ ತಿರ್ಗೋದು ಅವನ ಒಂದು ಕೆಲಸ ಆಗೋಗಿದೆ. ಆ ಒಂದು ಕೆಲಸದಲ್ಲಿ ಇವನು ನನ್ನ ಮಗಳನ್ನ ಹೇಗೆ ನೋಡ್ಕೊಳ್ತಾನೆ, ಯಾವಾಗಲೂ ನನ್ನ ಮಗಳು ಹೊಟ್ಟೆ ಹಸ್ಕೊಂಡು ಸಾಯೋಕ್ಕಾಗುತ್ತಾ, ಇಂಥವ್ನಿಗೆ ಹೇಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲಿ ಅಂತ ಹೇಳಿ ನಾರ್ವೇ ರಾಮಣ್ಣ ಹೇಳ್ತಾನೆ. ಹಾಗೆ ನಾರ್ವೇ ರಾಮಣ್ಣ ಏನು ಹೇಳ್ತಾನೆ ಅಂದರೆ, ನಿಮಗೇನೋ ಪರಿಚಯ ಅಂದ್ಬಿಟ್ಟು ನಾನು ನನ್ನ ಮಗಳಿಗೆ ಈ ಥರ ವರನ್ ಕೊಡೋಕ್ಕಾಗುತ್ತಾ ಅಂತ ಹೇಳಿ ಕ್ವಶನ್ ಮಾಡ್ತಾನೆ ನಾರ್ವೇ ರಾಮಣ್ಣ. ಪೂರ್ಣಚಂದ್ರ ತೇಜಸ್ವಿ ಅವ್ರು ಏನು ಹೇಳ್ತಾರೆ ಅಂದರೆ, ಕರ್ವಾಲೋ ಅವ್ರಿಗೆ ಈ ಒಂದು ಹುಳಗಳ ಬಗ್ಗೆ ಸಂಶೋಧನೆ ಮಾಡೋಕ್ಕಾಗಿರ್ಬೋದು ಅಥವಾ ಪ್ರಾಣಿಗಳ ಬಗ್ಗೆ ಸಂಶೋಧನೆ ಮಾಡಬೇಕು ಅನ್ನೋ ರೀಸನಿಂದಾನೆ ಅವ್ರಿಗೆ 1500 ರೂಪಾಯಿ ಸಂಬಳ ಕೊಡ್ತಿದ್ದಾರೆ. ನೀನು ಯಾಕೆ ಆ ಒಂದು ಕೆಲಸನ ಈ ಥರ ಕಣ್ಣಮ್ಮಂಗೆ ಮಾತಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾರೆ. ಆಗ ಈ ಒಂದು ವ್ಯಕ್ತಿ ಇದ್ದವನು ಏನು ಹೇಳ್ತಾನೆ ಅಂದರೆ, ಹೌದು, ನೀವು ಹೇಳೋದು ಒಪ್ಕೊಳ್ತೀನಿ, ಆದರೆ ನಾನು ನನ್ನ ಮಗಳು ವಿಷಯನೂ ಮಾತಾಡಬೇಕಲ್ಲ, ಅವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಂತ ಹೇಳಿ ಈ ಒಂದು ನಾರ್ವೇ ರಾಮಣ್ಣ ಹೇಳ್ತಾನೆ. ಹಾಗೆ ನಾರ್ವೇ ರಾಮಣ್ಣ ಏನು ಹೇಳ್ತಾನೆ ಅಂದರೆ, ಇವನು ಅಕಸ್ಮಾತ್ ಇವರು ಚಿಕ್ಕ ಹುಡುಗ ಇದ್ದಂಗೆಂದ್ರೆ ನಾನು ನೋಡ್ಕೊಂಡು ಬಂದಿದ್ದೀನಿ ಈ ಒಂದು ಮಂದಣ್ಣನ. ಸೊ ಮಂದಣ್ಣ ಹೇಗೆ ಅಂದರೆ, ಅವನಿಗೆ ಏನಾದ್ರು ಇಷ್ಟ ಆಗಲಿಲ್ಲ ಅಥವಾ ಏನಾದ್ರು ಜಗಳ ಆಯಿತು ಅಂದ ತಕ್ಷಣ ಯಾರ ಜೊತೆ ಬೇಕಾದರೂ ಹೊಂಟೋಗ್ತಾನೆ. ಅದೇ ಥರ ಅವ್ನು ಚಿಕ್ಕ ಹುಡುಗ ಇದ್ದಾಗೂ ಸಹ ಅವ್ರ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಎಲ್ಲೋ ಹೊಂಟೋಗಿದ್ದ ಅಂತ ಹೇಳಿ ಹೇಳ್ತಿರ್ತಾರೆ. ಆವಾಗ ಈ ಒಂದು ಪ್ರಭಾಕರ್ ಹೇಳ್ತಾನೆ ಏನು ಅಂದರೆ, ಏನೋ ಒಂದು ಚಿಕ್ಕವನಿದ್ದಾಗ ಏನೋ ಒಂದು ಆಯಿತು, ಬಟ್ ಇವಾಗ ಏನು ಮಾಡೋಕ್ಕಾಗಲ್ವಲ್ಲ, ಇವನ್ ನಾನು ಕೂಡ ಚಿಕ್ಕ ಹುಡುಗ ಇದ್ದಾಗ ಸರ್ಕಸ್ ಕಂಪ್ನಿ ಜೊತೆ ಹೊಂಟೋಗಿದ್ದೆ, ಬಟ್ ಈಗ ನಾನೇನು ಕೆಟ್ಟೋಗಿದ್ದೀನಿ ಅಂತ ಏನಲ್ವಲ್ಲ, ಈ ಒಂದು ಕರ್ವಾಲೋ ಅವ್ರ ಜೊತೆ ಯಾರೇ ಒಬ್ಬರು ಸೇರಿದ್ರು ಸಹ ಅವನು ಒಳ್ಳೆ ದಾರಿಲೇ ಕರ್ಕೊ ಹೋಗ್ತಾರೆ ಹೊರತು ಕೆಟ್ಟ ದಾರಿಲಿ ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಪ್ರಭಾಕರ್ ಹೇಳ್ತಿರ್ತಾರೆ. ಸೊ ಮೇ ಬಿ ಅಲ್ಲಿಗೆ ಆ ಒಂದು ನಾರ್ವೇ ರಾಮಣ್ಣವ್ರ ಅಪ್ರೋಚ್ ಆದರು ಅಂತ ಅನಿಸುತ್ತೆ. ಸೊ ಇಲ್ಲಿಗೆ Part8 ಕಂಪ್ಲೀಟ್ ಆಗಿದೆ. ಸೊ Part9 ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.